ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿ ಯೋಜನೆ 4ನೇ ಕಂತಿನ ಹಣ ಬಿಡುಗಡೆ ಮಾಡೋದಕ್ಕೆ ಇಲ್ಲಿ ಸರ್ಕಾರದಿಂದ ಮತ್ತೊಂದು ಹೊಸ ರೂಲ್ಸನ್ನು ಜಾರಿ ಮಾಡಿದರೆ. ಅದು ಯಾವ ರೂಲ್ಸ್ ಆಗಿದೆ ಮತ್ತು ಇಲ್ಲಿ ಗೃಹಲಕ್ಷ್ಮಿ ಯೋಜನೆ 4ನೇ ಕಂತಿನ ಹಣ ಯಾವ ದಿನಾಂಕ ಬಿಡುಗಡೆ ಮಾಡ್ತಾ ಇದ್ದಾರೆ, ಹಾಗೆ 3ನೇ ಕಂತಿನ ಹಣ ಇವತ್ತು ಯಾವ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ, ಎಲ್ಲಾನು ಕೂಡ ಇವತ್ತಿನ ವೀಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆ 4ನೇ ಕಂತಿನ ಹಣ ಬಿಡುಗಡೆ ಮಾಡೋದಕ್ಕೆ ಸರ್ಕಾರದಿಂದ ಒಂದು ರೂಲ್ಸ್ ಜಾರಿಯಾಗಿದೆ. ಅದು ಏನು ರೂಲ್ಸ್ ಅಂತಂದರೆ, ನೋಡೋದಾದರೆ ಇದು ರಾಜ್ಯ ಸರ್ಕಾರದಿಂದ ಮಾಡಿರುವಂಥದ್ದಲ್ಲ, ಇದು ಕೇಂದ್ರ ಸರ್ಕಾರದಿಂದ ಮಾಡಿರುವಂಥ ಯೋಜನೆ ಆಗಿ ರೂಲ್ಸ್ ಆಗಿರುತ್ತೆ. ಏನು ರೂಲ್ಸ್ ಅಂತಂದರೆ, ನೀವಿಲ್ಲಿ ಗೌರ್ಮೆಂಟಿಂದ ಯಾವುದೇ ರೀತಿ ಸ್ಕೀಮ್ ಪಡಿಬೇಕಂತಂದರೆ, ಯಾವುದೇ ರೀತಿ ದುಡ್ಡನ್ನ ಉಚಿತ ಯೋಜನೆಗಳನ್ನ ಪಡಿಬೇಕಂತಂದರೆ ಇಲ್ಲಿ ಕಂಪಲ್ಸರಿ ಆಧಾರ್ ಕಾರ್ಡ್ ಬೇಕೇ ಬೇಕಲ್ವಾ. ಸೊ ಈ ಆಧಾರ್ ಕಾರ್ಡ್ನ ತಿದ್ದುಪಡಿಗೆ ಅವಕಾಶ ಮಾಡಿಕೊಟ್ಟಿತ್ತು ಕೇಂದ್ರ ಸರ್ಕಾರ, ಆದರೆ ಇನ್ನೂ ಕೂಡ ತುಂಬ ಜನ ಮಾಡಿಸಿಲ್ಲ. ನಿಮ್ಮ ಮೊಬೈಲಲ್ಲೂ ಕೂಡ ನೀವು ಮಾಡ್ಕೋಬೋದು. ಅದು ಹೇಗೆ ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ, ನನ್ನ ಹೋಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಮಾಡಿ. ಹಾಗೆ ಇಲ್ಲಿ ಇದೇ ತಿಂಗಳು 31ನೇ ತಾರೀಕುವರೆಗೂ ಲಾಸ್ಟ್ ಡೇಟ್ ಕೊಟ್ಟಿದೆ ಇಲ್ಲಿ ತಿದ್ದುಪಡಿನ ಮಾಡಿಸೋದಕ್ಕೆ ಆಧಾರ್ ಕಾರ್ಡನ್ನು. ಅದಾದಮೇಲೆ ನೀವೇನಾದರೂ ಮಾಡಿಸ್ಬೇಕಂತಂದರೆ ಕೆಲವೊಂದಿಷ್ಟು ಫೈನ್ನ ಕಟ್ಟಿ ನೀವಿಲ್ಲಿ ಮಾಡಿಸ್ಕೋಬೇಕಾಗತ್ತೆ. ಇಲ್ಲಿ 10 ವರ್ಷಕ್ಕಿಂತ ಹಿಂದೆ ಯಾರೆಲ್ಲ ಕಾರ್ಡ್ಸ್ ಮಾಡಿಸಿದ್ದೀರಾ ಅಂತಂದರೆ 2012, 11, 10 ಈ ಡೇಟ ಈ ಇಸ್ವಿನಲ್ಲಿ ಏನಾದರೂ ನೀವು ಆಧಾರ್ ಕಾರ್ಡ್ನ ಮಾಡಿಸಿದ್ರೆ, ಅಲ್ಲಿಂದ ಇಲ್ಲಿವರೆಗೂ ನೀವು ಏನೂ ಕೂಡ ಚೇಂಜಸ್ ಮಾಡಿಸಿಲ್ಲ, ಏನೂ ತಿದ್ದುಪಡಿ ಮಾಡಿಸಿಲ್ಲ ಅಂತಂದರೆ ಅಂಥವ್ರು ಈಗಲೇ ಹೋಗಿ ಆಧಾರ್ ಕಾರ್ಡ್ನ ಅಪ್ಡೇಟ್ನ ಮಾಡಿಸ್ಬೇಕಂತೆ. ಇಲ್ಲ ಅಂತಂದರೆ ಏನು ಮಾಡ್ತಾರೆ, ನೀವು 10 ವರ್ಷಕ್ಕಿಂತ ಹಿಂದೆ ಏನಾದರೂ ಆಧಾರ್ ಕಾರ್ಡ್ ಮಾಡಿಸಿದರೆ, ಏನೂ ಅಪ್ಡೇಟ್ ಮಾಡಿಸಿಲ್ಲ ಅಂದರೆ ನಿಮ್ಮ ಆಧಾರ್ ಕಾರ್ಡ್ನ ಕ್ಲೋಸ್ ಮಾಡ್ತಾರಂತೆ. ಇವಾಗ ನೀವು ಯಾವುದೇ ರೀತಿ ಯೋಜನೆನ ಪಡಿಬೇಕಂತಂದರೆ ಇಲ್ಲಿ ಕಂಪಲ್ಸರಿ ಆಧಾರ್ ಕಾರ್ಡ್ನ ಮಾಡಿದ್ದಾರೆ. ಆಧಾರ್ ಕಾರ್ಡ್ ಎಲ್ಲ ಬ್ಯಾಂಕ್ ಅಕೌಂಟಿಗೂ ಕೂಡ ಕಂಪಲ್ಸರಿ ಲಿಂಕ್ ಆಗಿರುತ್ತೆ. ಆ ಲಿಂಕ್ ಆಗಿರೋ ಆಧಾರ್ ಬೇಸಿಸ್ ಮೇಲೆ ನಿಮಗೆ ಹಣನ ಕಳಿಸ್ತಾರೆ, ಹಣನ ಹಾಕ್ತಾರೆ ಗೌರ್ಮೆಂಟಿಂದ ಯಾವುದೇ ಸ್ಕೀಮ್ ಬಂದ್ರೂ. ಸೊ ಹಾಗಾಗಿ ಇಲ್ಲಿ ನೀ ಯಾವುದೇ ರೀತಿ ಹಣ ಪಡಿಬೇಕಂದ್ರೂ ನೀವು ಇಲ್ಲಿ ಕಂಪಲ್ಸರಿ ಆಧಾರ್ ಕಾರ್ಡು ಬೇಕೇ ಬೇಕು. ಅದನ್ನು ನೀವು ಇದೇ ತಿಂಗಳು 31ನೇ ತಾರೀಕಲ್ಲಿ ಏನೂ ಕೂಡ ಅಪ್ಡೇಟ್ ಮಾಡಿಸ್ಲಿಲ್ಲ ಅಂತಂದರೆ ನಿಮ್ಮದು ಆಧಾರ್ ಕಾರ್ಡು ಕ್ಲೋಸ್ ಆಗುತ್ತೆ. ಹಾಗೆ ನೀವೇನಾದರೂ ಮುಂದೆ ಮಾಡಿಸ್ಬೇಕಂತಂದರೆ ದುಡ್ಡು ಕೊಟ್ಟು ಮಾಡಿಸ್ಬೇಕಾಗುತ್ತೆ ಆಧಾರ್ ಕಾರ್ಡನ್ನು. ಇನ್ನು ಆಧಾರ್ ಕಾರ್ಡನ್ನ ಈಗ 10 ವರ್ಷದೊಳಗೆ ಯಾರೆಲ್ಲ ಅಪ್ಡೇಟ್ ಮಾಡಿಸಿದ್ರೆ ಅವರಿಗೆಲ್ಲ ಏನು ಪ್ರಾಬ್ಲಮ್ ಇರೋದಿಲ್ಲ. ಇವಾಗ ರೀಸೆಂಟಾಗಿ 3 ವರ್ಷ 4 ವರ್ಷದಿಂದ ಏನಾದರೂ ಅಪ್ಡೇಟ್ ಮಾಡಿಸಿದ್ದೀರಾ, ಏನಾದರೂ ಚೇಂಜಸ್ ಮಾಡಿಸಿದ್ದೀರಾ, ಮೊಬೈಲ್ ನಂಬರು, ಫೋಟೋಸ್, ಅಡ್ರೆಸ್ಸು, ಹಿಂಗೇನಾದರೂ ಚೇಂಜಸ್ ಮಾಡಿಸಿದ್ರು ಪರವಾಗಿಲ್ಲ, ನೀವೇನು ಮಾಡಿಸ್ಬೇಕಾಗಿಲ್ಲ. 10 ವರ್ಷಕ್ಕಿಂತ ಹಿಂದೆ ಯಾರೆಲ್ಲ ಮಾಡಿಸಿಲ್ಲ ಅವ್ರು ಮಾತ್ರ ಕಂಪಲ್ಸರಿ ಇಲ್ಲಿ ನೀವು ಆಧಾರ್ ಕಾರ್ಡನ್ನ ಅಪ್ಡೇಟ್ ಮಾಡಿಸ್ಬೇಕಾಗುತ್ತೆ. ಈ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿದ್ರೆ ಮಾತ್ರ ಇನ್ನು ಮುಂದಿನ ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆ 4ನೇ ಕಂತಿನ ಹಣ ನಿಮಗೆ ಸಿಗೋದು. ಇನ್ನು ಗೃಹಲಕ್ಷ್ಮಿ ಯೋಜನೆ 4ನೇ ಕಂತಿನ ಹಣ ಯಾವ ದಿನದಂದು ಬಿಡುಗಡೆ ಮಾಡ್ತಿದ್ದಾರೆ ಅಂದರೆ ಇದೇ ತಿಂಗಳು 15ನೇ ತಾರೀಕಿಗೆ ಬಿಡುಗಡೆ ಮಾಡ್ತಾ ಇದ್ದಾರೆ. ಇನ್ನು 3ನೇ ಕಂತಿನ ಹಣ ನೋಡೋದಾದರೆ ಇದೇ ತಿಂಗಳು 15ನೇ ತಾರೀಕುವರೆಗೂ ಎಲ್ಲರ ಖಾತೆಗೆ ಜಮಾ ಆಗುತ್ತೆ. 15ನೇ ತಾರೀಕು ನಂತರ, 15ನೇ ತಾರೀಕು ಸೇರಿ ಅವತ್ತಿನ ಬೆಳಗ್ಗೆಯಿಂದ ನಂತರ ಇನ್ನು 4ನೇ ಕಂತಿನ ಹಣನೂ ಕೂಡ ಬಿಡುಗಡೆ ಮಾಡ್ತಾರಂತೆ. ಇಲ್ಲಿ ಹೋದ ತಿಂಗಳೇ ಹೇಳಿತ್ತು ಸರ್ಕಾರ ಏನಂತಂದರೆ, ಇನ್ನು ಪ್ರತಿ ತಿಂಗಳು ನಾವು ಗೃಹಲಕ್ಷ್ಮಿ ಹಣ ಹಾಗೂ ಅನ್ನಭಾಗ್ಯ ಯೋಜನಾ ಹಣ ಪ್ರತಿ ತಿಂಗಳು 15ನೇ ತಾರೀಕಿಂದ 20ನೇ ತಾರೀಕೊಳಗಡೆ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿತ್ತು. ಸೊ ಅದೇ ರೀತಿ ಇದೇ ತಿಂಗಳು 15ನೇ ತಾರೀಕಿಂದ 4ನೇ ಕಂತಿನ ಹಣನೂ ಕೂಡ ಇಲ್ಲಿ ಬಿಡುಗಡೆ ಮಾಡ್ತಾರಂತೆ. ಅಷ್ಟರಲ್ಲಿ ನೀವು ಯಾರೆಲ್ಲ ಇನ್ನೂ ಕೂಡ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸಿಲ್ಲ ಅವರು ಈಗ ಕೂಡಲೇ ಹೋಗಿ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗೆ ಇನ್ನು 3ನೇ ಕಂತಿನ ಹಣನೂ ಕೂಡ ಅಷ್ಟೇ, ಇವತ್ತು ಎಲ್ಲ ಜಿಲ್ಲೆಗಳು ಕೂಡ ಬಿಡುಗಡೆ ಮಾಡಿದ್ದಾರೆ. ಯಾವೆಲ್ಲ ಜಿಲ್ಲೆಗಳಿಗೆ ಪೆಂಡಿಂಗ್ ಇದೆ ಎಲ್ಲ ಜಿಲ್ಲೆಗೂ ಕೂಡ ಬಿಡುಗಡೆ ಮಾಡಿದ್ದಾರೆ. ಇಲ್ಲಿ ಹೆಚ್ಚು ಪ್ರಿಫರೆನ್ಸ್ ಯಾವುದು ಕೊಡ್ತಾರಂತಂದರೆ, ಇನ್ನು ಯಾವ ಜಿಲ್ಲೆಗಳಿಗೆ ಜಾಸ್ತಿ ಫಲಾನುಭವಿಗಳಿಗೆ ಬಂದಿಲ್ಲ ಆ ಜಿಲ್ಲೆಗೆ ಹೆಚ್ಚು ಪ್ರಿಫರೆನ್ಸ್ನ ಕೊಟ್ಟು ಆ ಜಿಲ್ಲೆಗಳಿಗೆ ಬೇಗ ಬಿಡುಗಡೆ ಮಾಡ್ತಾರೆ. ಟೋಟಲಿ ಇಲ್ಲಿ ಇವತ್ತು ಇಂಥ ಜಿಲ್ಲೆಗೆ ಅಂತ ಏನೂ ಮೆನ್ಷನ್ ಮಾಡಿಲ್ಲ, ಎಲ್ಲ ಜಿಲ್ಲೆಗಳಿಗೂ ಕೂಡ ಗೃಹಲಕ್ಷ್ಮಿ ಹಣನ ಈ ಒಂದು ಬಿಡುಗಡೆ ಮಾಡಿದ್ದಾರೆ. ಇವಾಗ ಹೊಸ ರೂಲ್ಸು ಏನು ಅಂತ ತಿಳ್ಕೊಂಡ್ರಲ್ವಾ. ಸೊ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ ಹಾಗೆ ನೋಡಿದಿರ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಕೂಡಲೇ ಹೋಗಿ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸಿ ಇಲ್ಲಿಗೆ ಹೋಗಿ ಮಾಹಿತಿನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ನೆಕ್ಸ್ಟ್ ಏನೇ ಅಪ್ಡೇಟ್ ಇದ್ರೂ ಕೂಡ ನಾನು ತಿಳಿಸ್ಕೊಡ್ತೀನಿ. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್